ಇವತ್ತು SSLC ಮೌಲ್ಯಮಾಪನ ಕೇಂದ್ರಗಳಿಗೆ ನಾನು ಭೇಟಿ ಕೊಟ್ಟಿದ್ದೆ. ಸುಮಾರು 5 ಮೌಲ್ಯಮಾಪನ ಕೇಂದ್ರಗಳಿಗೆ ನಾನು ಭೇಟಿ ಕೊಟ್ಟಿದ್ದೆ. ರಾಜ್ಯದಲ್ಲಿ ಸುಮಾರು 220 ಕೇಂದ್ರಗಳಲ್ಲಿ ವಿವಿಧ ವಿಷಯಗಳಲ್ಲಿ ಮೌಲ್ಯಮಾಪನ ಕಾರ್ಯಗಳನ್ನ ನಾವು ನೋಡಿದ್ದೆವು. ಈಗಾಗಲೇ ಸುಮಾರು 120 ಕೇಂದ್ರಗಳಲ್ಲಿ ಮೌಲ್ಯಮಾಪನ ಕಾರ್ಯವನ್ನು ಪೂರ್ಣಗೊಳಿಸಿದ್ದಾರೆ. ನನಗನ್ಸುತ್ತೆ ಬುಧವಾರ ಗುರುವಾರದ ಒಳಗಡೆ ಸುಮಾರು ಒಟ್ಟು 180 ಕೇಂದ್ರಗಳು ತಮ್ಮ ಮೌಲ್ಯಮಾಪನ ಕೇಂದ್ರಗಳನ್ನ ಪೂರ್ಣಗೊಳಿಸುವ ಎಲ್ಲ ಒಂದು ಅಂದಾಜಿದೆ. ಬೆಂಗಳೂರಿನಲ್ಲಿ 28 ಮೌಲ್ಯಮಾಪನ ಕೇಂದ್ರಗಳು ನಡೀತಾ ಇದೆ. ಪ್ರಾರಂಭದಲ್ಲಿ ಲಾಕ್ಡೌನ್ ಘೋಷಣೆ ಆದ ಕಾರಣ ಒಂದು 3-4 ದಿವಸ ನಮಗೆ ಸ್ವಲ್ಪ ಹಿಂದೇಟಾಯಿತು, ಸ್ವಲ್ಪ ಅದು ಡಿಲೇ ಆಯಿತು. ಸೊ ಈ ಕಾರಣದಿಂದ ಒಟ್ಟು ನಮ್ಮ ಬರಬೇಕಾದದ್ದರಲ್ಲಿ 45% ಮೌಲ್ಯಮಾಪಕರು ಮಾತ್ರ ಈ ಮೌಲ್ಯಮಾಪನ ಕೇಂದ್ರಕ್ಕೆ ಬರ್ತಾಯಿದ್ದಾರೆ. ಬಟ್ ಎಲ್ಲ ಕೇಂದ್ರಗಳಲ್ಲಿ ಅತ್ಯಂತ ಸುರಕ್ಷಿತವಾದ ವಾತಾವರಣದಲ್ಲಿ ಮೌಲ್ಯಮಾಪಕರು ಕೂಡ ತಮ್ಮ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಖುಷಿಯಾಗುತ್ತೆ. ಅವ್ರವ್ರ ಮನೆಯಿಂದ ಕುಡಿಯೋ ನೀರು ತರ್ತಾರೆ, ಅವ್ರವ್ರ ಮನೆಯಿಂದ ಆಹಾರದ ಡಬ್ಬಿ ತರ್ತಾರೆ. ಎಷ್ಟಾಗುತ್ತೋ ಅಷ್ಟು ಸುರಕ್ಷಿತವಾಗಿ ಅವರು ಇದ್ದು ಮೌಲ್ಯಮಾಪನ ಕಾರ್ಯವನ್ನು ಮಾಡ್ತಿದ್ದಾರೆ. ಇನ್ನು 10 ದಿವಸಗಳಲ್ಲಿ ನಾವು 30 ಒಳಗಡೆ ಅಂತ ನಾವು ತೀರ್ಮಾನ ಮಾಡಿದ್ವಿ. ಸುಮಾರು ಆ ಅಂದಾಜಿಗೆ ಅಥವಾ ಇನ್ನೊಂದು 2 ದಿವಸ ಜಾಸ್ತಿ ಆಗ್ಬೋದು ರಾಜ್ಯದಲ್ಲಿ SSLC ಮೌಲ್ಯಮಾಪನ ಕಾರ್ಯ ಪೂರ್ಣಗೊಳ್ಳುವ ಒಂದು ವಿಶ್ವಾಸವನ್ನು ಮಾಪನ ಮಾಡ್ತಾ ಇರೋ ಪ್ರಮುಖರು ಅವರು ವ್ಯಕ್ತಪಡಿಸಿದ್ದಾರೆ. 8.5 ಲಕ್ಷ ಮಕ್ಕಳು ಏನು SSLCಲಿ ಪರೀಕ್ಷೆ ಬರೆದಿದ್ದಾರೆ, ಅವರ ಫಲಿತಾಂಶವನ್ನು ಆಗಸ್ಟ್ ಮೊದಲನೇ ವಾರದ ಕೊನೆ ಭಾಗದಲ್ಲಿ ಫಲಿತಾಂಶವನ್ನು ಪ್ರಕಟಿಸುವ ಒಂದು ವಿಶ್ವಾಸ ಇದೆ. ಸೊ ಒಟ್ಟಾರೆ ಮಕ್ಕಳು ಭಾಳ ಒಂದು ಸವಾಲಿನ ನಡುವೆ ಈ ಪರೀಕ್ಷೆಯನ್ನು ಬರೆದಿದ್ದಾರೆ. ಆ ಎಲ್ಲ ಮಕ್ಕಳ ಮೌಲ್ಯಮಾಪನ ಕೂಡ ಅಷ್ಟೇ ಒಂದು ಗಾಂಭೀರ್ಯತೆಯಿಂದ ಜವಾಬ್ದಾರಿಯುತವಾಗಿ ನಮ್ಮ ಮೌಲ್ಯಮಾಪಕರು ಮಾಡ್ತಾಯಿದ್ದಾರೆ. ಸೊ ಆಗಸ್ಟ್ 3 ವಾರದಲ್ಲಿ ಫಲಿತಾಂಶನ ಪ್ರಕಟ ಮಾಡಿಸುವ ಎಲ್ಲ ಒಂದು ಅಂದಾಜು.